ತೊಡಗರು ಎಲ್ಲಿ ತೊಡಗರು ನಮ್ಮ ಬಾಸ್ ತೊಡಗರು ಹೆಂಗ ಹೋಗ್ತಾವ್ ಮುಂದೆ ಕಡೆ ಯಾವ್ದುಗರು ನೋಡಗರು ಇದು ಯಾವ್ದ್ರ ಮುಂದೆ ಯಾವ ಬುಲೆಟ್ ಇಲ್ಲ ನೋಡಗರು ಹೆಂಗದೇ ಆ ಗಾಡಿನೇ ಗಾಡಿಗರು ಅವೆಂಜರ್ 220 ಕ್ರೂಸ್ ಕ್ರೂಸ್ ಮಸ್ತ್ ಗಾಡಿ ಅವನ ಅಯ್ಯನ್ ಆ ಗಾಡಿ ಗಾಡಿನೇ ಆ ಗೊತ್ತೇ ಬೇರೆ ಅದು ಗೊತ್ತಿರೋರಿಗೆ ಗೊತ್ತು ಅದ್ರ ಗೊತ್ತು ಇಲ್ಲಿ ಸಿಗ್ನಲ್ ಯಾವಾಗ ಆನ್ ಆಗಿರ್ತದೋ ಯಾವಾಗ ಆಫ್ ಆಗಿರ್ತದೋ ಯಾವಾಗ ನೋಡು ಒಂದ್ಸಲ ಆನ್ ಆಗಿರ್ತದೆ ಒಂದೊಂದ್ಸಲ ಆಫ್ ಆಗಿರುತ್ತೆ ಅಮ್ಮಮ್ಮ ಅಂತೂ ಇಂತೂ ಈ ಯಲಂಕ ಓಲ್ಡ್ ಟೌನ್ ಬಂದೆ ಮೊನ್ನೆ ಏನೋ ನೀವು ತುಂಬ್ಕೊಂಡ್ಬಿಟ್ಟಿತ್ತಂತೆ ತುಂಬ್ಕೊಂಡೈತು ಎಲ್ಲೂ ನೋಡೋದು ಬನ್ನಿ ಯಾರು ವಿಡಿಯೋ ನೋಡಿದೆ ಯಲಂಕ ಓಲ್ಡ್ ಟೌನಲ್ಲಿ ಸ್ವಿಮ್ಮಿಂಗ್ ಫೂಲ್ ಅಂತೆ ರೈಲ್ವೆ ಬ್ರಿಡ್ಜ್ ಕೆಳಗಡೆ ಸ್ವಿಮ್ಮಿಂಗ್ ಫೂಲ್ ಆಗಿದೆ ಅಂತ ವಿಡಿಯೋ ಹಾಕಿದ್ರು ರೀಲು ಮೇಲೆ ಹೋಗ್ಬಿಡೋಣ ಬನ್ನಿ ಫುಟ್ಪಾತ್ ಮೇಲೆ ಹೋಗ್ಬಿಡೋಣ ಫುಟ್ಪಾತ್ ಮೇಲೆ ಹೋಗಲಿಲ್ಲ ಅಂದ್ರೆ ಆಗಲ್ಲ ಕಷ್ಟ ಆಗ್ತದೆ ಸಾಯಂಕಾಲ ಆಗುತ್ತೆ ಕಾರು ಚರಂಡಿ ಮೇಲೆ ಹೋಗ್ತಾ ಇದ್ದಾರೆ ಅವರು ಪಿದಿಗೆ ಹೋಗ್ಬಿಟ್ಟು ಒಳಗಡೆಗೆ ಇಲ್ಲಿ ಫ್ಲೇವರ್ ಆಗದೆ ಬೆಟ್ರು ಟ್ರಾಫಿಕ್ಕಿಂದ ಈಚೆ ಬಂದಾಗ ಆಗುತ್ತಲ್ಲ ಖುಷಿ ಆದರೆ ಮುಂದೆ ಇನ್ನೊಂದು ಇಲ್ಲ ಗುರು ಏನು ಖುಷಿ ಗೊತ್ತಾಗಿ ನನಗೆ ನೋಡಿ ಇಲ್ಲೇ ಕೆರೆ ಆಗಿಬಿಟ್ಟಿತ್ತು ಫುಲ್ಲು ಸ್ವಿಮ್ಮಿಂಗ್ ಫುಲ್ಲು ಮಳೆ ಬಂದು ನೀರು ನಿಂತ್ಕೊಂಡ್ಬಿಟ್ಟಿತ್ತಿಲ್ಲ ನೋಡಿ ಹೆಂಗೆ ಹೋಗ್ತದೆ ಅದು ರಾಯಲ್ ಎನ್ಫೀಲ್ಡ್ ಅದು ಓಲ್ಡ್ ಓಲ್ಡ್ ವರ್ಷನ್ ಅನಿಸುತ್ತೆ ಟುಗುಡು ಗುಡು ಗುಡು ಅಂತದೆ ಸೈಲೆನ್ಸರ್ ಚೇಂಜ್ ಮಾಡ್ಕೊಂಡವನೆ ನಮ್ಮನ್ನ ಸೈಲೆನ್ಸರ್ ಹಾಕ್ಸಿಲ್ಲ ಕಸ್ಟಮರ್ಲೇ ಹೊಡಿತಾವನೆ ಸಕ್ಕತ್ ತೀಟು ಅನಿಸ್ತಾ ಇದೆ ನನಗೇನೋ ಇದು ಸೈಡ್ ಇದು ಸಕ್ಕತ್ ತೀಟು ಹೊಡಿತಾ ಇದೆ ಕಾಲಿಗೆ ಯಾವಾಗ ಬಿಡ್ತದೆ ಗೊತ್ತಿಲ್ಲ ಇಲ್ಲಿ ಬೆಂಗಳೂರಲ್ಲಿ ಇದೊಂದೇ ಗುರು ನರಕ ನಾ ಟ್ರಾಫಿಕ್ಕಲ್ಲಿ ನಿಂತ್ಕೊಳ್ಳೋದೇ ದೊಡ್ಡ ಬಾಧೆ ನಮ್ಮ ಅಕ್ಕ ಯಾಕೆ ಮಿಸ್ ಕಾಲ್ ಕೊಟ್ಟವ್ರು ಇಲ್ಲಿ ನೋಡೋಣ ಫೋನ್ ಮಾಡ್ತೀನಿ ಯಾಕೆ ಅಂತ ಇವರೇ ನಮ್ಮ ಅಕ್ಕ ಮಂಜು ಅಕ್ಕ ಅಂತ ಹಲೋ ಯಾಕಕ್ಕ ಏನು ಸ್ವೀಟು ಯಾರಿಗೆ ಹೌದಾ ಹಾಂ ಎಲ್ಲಿದ್ದೀರ ನೀವು ಹ್ಞೂ ಸರಿ ಸ್ವೀಟ್ ತಗೊಂಡೋಗ್ಬೇಕಂತೆ ಸ್ನೇಹಿತರೆ ಸ್ವೀಟ್ ಸ್ವೀಟ್ ತಗೊಂಡೋಗ್ಬೇಕಂತೆ ಮಗ ಹುಟ್ಟಿದ್ನಲ್ಲ ಗುರು ನನಗೆ ಅಲ್ಲಿ ಮನೆಗೆ ತಗೊಂಡು ಕೊಡ್ಬೇಕಂತೆ ಏ ನಾಳೆ ನಾಮಕರಣ ಅಲ್ವೇನೋ ನಾಮಕರಣಕ್ಕೆ ಸ್ವೀಟ್ ಕೊಡ್ಬೇಕಂತೆ ಹೌದು ಸ್ನೇಹಿತರೆ ನಿಮ್ಮ ಹತ್ರ ನಾನು ಹೇಳ್ಕೊಳ್ಲಿಲ್ಲ ಹಾಂ ತಗೊಂಡೋಗ್ತೀನಿ ನಿಮ್ಮ ಹತ್ರ ಒಂದು ಶೇರ್ ಮಾಡಲಿಲ್ಲ ಸೊ ರೀಸೆಂಟ್ಲಿ ನನಗೆ ಮಗು ಆಯಿತು ಇನ್ನೊಂದು ಗಂಡು ಮಗ ಹುಟ್ಟಿದ ಸೊ ಆ ಬಿಸಿಯಲ್ಲಿ ವಿಡಿಯೋ ಮಾಡೋಕ್ಕಾಗ್ತಿರಲಿಲ್ಲ ತುಂಬ ಖುಷಿ ವಿಚಾರ ಇದು ನನಗೆ ಒಂದು ಹೆಣ್ಮಗು ಒಂದು ಗಂಡು ಮಗು ಅದಕ್ಕೆ ನಮ್ಮ ಅಕ್ಕ ಫೋನ್ ಮಾಡಿ ಸ್ವೀಟ್ ರೆಡಿ ಮಾಡ್ಕೊಳ್ಳೋ ಅಂತ ಹೇಳ್ತಾವ್ರೆ ನೋಡಿ ಸ್ನೇಹಿತರೆ ಇಲ್ಲಿ ಯಲಂಕ ಓಲ್ಡ್ ಟೌನ್ಗೆ ಹೋಗೋ ರೋಡಲ್ಲಿ ಒಂದು ಇದು ಕಾಣಿಸ್ತು ನನಗೆ ಮರಗಳು ಇರೋ ದಿವಸ ಮರಗಳಿರೋದ್ರಿಂದ ಅಲ್ಲೊಂದು ಇದಾಕಿದ್ದಾರೆ ನನ್ನಲ್ಲಿ ಇಂಗಾಲ ಇದೆ ಇದನ್ನು ನನ್ನಲ್ಲಿ ಇಂಗಾಲ ಇದೆ ಇದನ್ನು ಸುಟ್ಟು ವಾಯು ಕಲುಷಿತ ಮಾಡುವ ಬದಲು ಗೊಬ್ಬರ ಮಾಡುವಂತ ಹಾಕಿದ್ದಾರೆ ಸೊ ಇದನ್ನು ನೋಡಿ ತುಂಬ ಖುಷಿಯಾಯಿತು ನನಗೆ ಈ ಥರದ್ದೆಲ್ಲ ಆಗ್ತಾ ಇರಬೇಕು ನಮ್ಮ ಯುವ ಜನತೆ ಗೊತ್ತಾಗ್ತಾ ಇರಬೇಕು ಮರಗಳಿಂದ ಎಷ್ಟು
ಯೂಸ್ಫುಲ್ ಇದೆ. ಮರಗಳನ್ನ ಕಡಿದಾಕ್ತಾರೆ ಕೆಲವರು, ಎಲ್ಲ ಮಾಡಬಾರ್ದು ಅಂತೇಳಿ ವಿಷಯ ಆಯಿತು. ಮತ್ತು ಈ ಕಡೆ ಹಸುದೊಂದು ಹಾಕಿದ್ದಾರೆ ನೋಡಿ, ನಾನು ತಿಂದು ಸಾಯಲೆಂದೇ ನೀನು ಕಸವನ್ನು ರಸ್ತೆಗೆ ಎಸೆಯುತ್ತಿದ್ದೀಯಾ ಅಂತ ಹಾಕಿದ್ದಾರೆ. ಈ ಥರ ಎಲ್ಲ ಮಾಡ್ತಾ ಇರಬೇಕು, ಚೆನ್ನಾಗಿರುತ್ತೆ. ಅದೇನು ಟ್ರಾಫಿಕ್ ಹೋಗರು ಥೋ, ಯಲಹಂಕದಲ್ಲಿ ಹಿಂಗ ಏನ ಬೆಂಗಳೂರು ಒಳಗೆ ಹೋದ್ರೆ ಹೆಂಗೆ ಕತೆ. ಹಾಂ, ಅಲ್ಲಿ ಯಾವುದೋ ಬಿಲ್ಡಿಂಗ್ ಚಿಣಮಿಣ 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 ಅಂತ ಇದೆ, ಬಿಲ್ಡಿಂಗಿಗೆಲ್ಲ ಸೀನರಿ ಹಾಕ್ಬಿಟ್ಟವ್ರೆ. ಯಾಕೋ ಪಿಂಕ್ ಕೂತಿದ್ಯಾ? ಏನೋ ದೊಡ್ಡದಾಗ ಕಟ್ತಾವ್ರು ಗುರು ಯಲಹಂಕದಲ್ಲಿ, ಇಲ್ಲಿ ಎನ್ ಇ ಎಸ್ ಅಲ್ಲಿ ನೋಡಿ ಎಷ್ಟೊದ್ದಲ್ಲಿ. ಏನದು ಏನು ಗುರು, ಅದು ಏನದು ಏನೋ ಕಟ್ತಾವ್ರೆ. ಏನು ಓವರ್ ಟ್ಯಾಂಕ್ ಏನೋ, ಏನು ಗುರು ಏನೋ ಮಾಡ್ತಾವ್ರೆ ಮೋಸ್ಟ್ಲಿ. ಓಹೋ, ಇದು ಬ್ರಿಗೇಡ್ ಬ್ರಿಗೇಡ್ ಅವ್ರದ್ದು ಇರಬೇಕೇನೋ. ಹಾಂ ಕರೆಕ್ಟು ನೋಡಿ, ಕರೆಕ್ಟು ಬ್ರಿಗೇಡ್ ಅವರೇ ಈ ಥರ ಕಟ್ಟೋದು. ನೋಡಿದ ಗ್ಯಾಪ್ನ ಸಂಜೆ ಹೊತ್ತು ಅಜ್ಜಿ ಬೆಂಗಳೂರಿಗೆ ಬರಬಾರ್ದಪ್ಪ, ಥೋ ಸಖತ್ ಬೇಜಾರಾಗ್ತದಪ್ಪ. ಯಾವಾಗ ಗುರು ನಾನು ಹೋಗೋದು? ಒನ್ ಅವರ್ಗೆ ನೆಲಮಂಗ್ಲದಿಂದ ಬೆಳ್ಳೂರು ಕ್ರಾಸ್ ಬಿಟ್ಟು ಆಚೆ ಹೋಗ್ಬಿಡ್ಬೋದು, ಒನ್ ಅವರ್ಗೆ ಯಲಹಂಕ ಬಿಟ್ಟು ರಾಜನಗುಂಟೆ ತಗೋ ಹೋಗೋಕ್ಕಾಗಲ್ಲ, ಅಷ್ಟು ಬ್ಯುಸಿ ಆಗ್ಬಿಡುತ್ತೆ ಗುರು ಬೆಂಗಳೂರಲ್ಲಿ. ಥೋ ನಜ್ಜಿ, ಹೊಸದಾಗಿ ಜಾಕೆಟ್ ತಗೊಂಡೆ ಗೇರ್ಸು ರೈಡಿಂಗ್ ಜಾಕೆಟು, ಆ ಫೀಲೇ ಬೇರೆ, ಒಂಥರ ಚೆನ್ನಾಗಿದೆ. ಜಿಂಗಿಚಕ್ ಥರ ಜಿಂಗಿಚಕ್ಕ ಜಿಂಗಿಚಕ್ಕ ಹಾಡು ಹೇಳ್ಬೇಕು ಅನ್ನಿಸ್ತೈತೆ ನನಗೆ. ಅಯ್ಯೋ ಅಯ್ಯೋ ಅಯ್ಯೋ, ನಿಧಾನ ನಿಧಾನ ನಿಧಾನ. ಈ ಆಟೋದವ್ರನ್ನ ನಂಬೋಕ್ಕಾಗಲ್ಲ ಗುರು, ರಪ್ಪ ಅಂತ ಹೇಳಿದ್ಬಿಡ್ತಾರೆ. ಏನು ಆಟೋ ಒಳಗಡೆ ಸಾರಿ ಕೂತಲ್ಲಿ ಏನು ಬರು ಆಟೋ ಒಳಗಡೆ ನೋಡು, ಒಳಗಡೆ ಹೆಂಗೆ ಕೂತವ್ರೆ ಪಾಪ. ನಮ್ಮ ರೈಡರ್ಗಳು ಕಷ್ಟ ನೋಡ್ರಿ, ಹಿಂಗೆ ಬೈಕ್ ರೈಡರು, ಬೈಕ್ ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ಗೂಡ್ಸೆಲ್ಲ ಹಾಕೊಂಡು ಹೋಗ್ಬೇಕು ನಾವು ಗಾಡಿನ, ದೂರ ಹೋಗಿರ್ತೀವಿ ಎಲ್ಲಾರು ಸಿಟಿ ಒಳಗೆ ಏನಾಯಿತು ಅಂದರೆ ಪಾಪ ನೋಡಿ, ಇದೇ ನಮ್ಮ ಅವಸ್ಥೆನೂ ಪಾಪ. ಅವ್ರು ಇಲ್ಲಿ ಹೋಗ್ಬೇಕಾಗಿತ್ತು ಏನಾಗಬೇಕಾಗಿತ್ತು, ಹಿಂಗಾಗಿದೆ ಪರಿಸ್ಥಿತಿ. ಏನೇನೋ ಯುನೀಕಾಗಿ ಎಲ್ಲ ಟ್ರೈ ಮಾಡಿಬಿಟ್ಟವ್ರು ಗುರು ಯಲಹಂಕದಲ್ಲಿ, ನಾನು ನೋಡೇ ಇಲ್ಲ ಈ ಕಡೆ ಎಲ್ಲ ಬಂದು. ಏನೋ ಕಾರ್ಗಳ ಮೇಲೆ ಕಾರ್ಗಳ ಮೇಲೆ ಕಾರ್ಗಳ ಮೇಲೆ ಜೋಡಿಸ್ಬಿಟ್ಟವ್ರೆ ಅಲ್ಲಿ ಎಲ್ಲ ಕಾರ್ಗಳನ್ನು. ಎಲ್ಲ ಕೆಲಸಕ್ಕೆ ಹೋಗಿದ್ರೆ ನಾ ಎಲ್ಲ ಮನೆಗೆ ತಗಡಿಗೆ ದೌಡ್ಗಯ್ಯ. ಈಗೊಂಥರ ಸ್ಯಾಟಿಸ್ಫ್ಯಾಕ್ಷನ್ನು ಸ್ನೇಹಿತರೆ ಗಾಡಿ ಓಡಿಸೋದಕ್ಕೆ. ಇಷ್ಟಿನಿಂದ ರೈಡಿಂಗ್ ಜಾಕೆಟ್ನ ಹಾಕೊಂಡಿರೋ ಗಾಡಿ ಓಡಿಸ್ತಾ ಇದ್ದೆ ರೈಡಲ್ಲಿ. ಸೊ ಇವತ್ತು ತೊಗೊಂಡೆ, ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೂ ಅದರಿಂದ ಅದೇ ಒಂದು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ದುಡಿಮೆಯೇ ದೇವರು, ಕನ್ನಡಿಗ ದುಡಿಮೆಯೇ ದೇವರು. ಬಾ 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 ಬಾ, ಗೇರ್ ಸಾಕೊಂಡಾಗ ಈ ಥರ ಒಂಚೂರು ಫ್ರೀ ಸಿಕ್ಕಿದಾಗ ಸ್ಪೀಡಾಗಿ ಹೋದಾಗ ತಣ್ಣಗಾಗುತ್ತೆ ಸ್ನೇಹಿತರೆ ಒಳಗಡೆ ಎಲ್ಲ. ಸಖತ್ ಫೀಲ್ ಐತೆ ಗೇರ್ ಗೇರ್ ಜಾಕೆಟ್ ಹಾಕೊಂಡು ಈ ಥರ ಸ್ಪೀಡಾಗಿ ಹೋಗ್ಬೇಕಾರೆ.
ಓಡಾಕೆ ಒಂಥರ ಖುಷಿ ನೈಟ್ ಸಂಜೆ ಸಾಯಂಕಾಲ ಬೆಂಗಳೂರಿನ, ಬಟ್ ಗಾಡಿ ಓಡಿಸೋದೇ ಬಾಧೆ. ಸಾಕಾದಾಗ ಇಳಿತದೆ ಗುರು, ರಾಯಲ್ ಎನ್ಫೀಲ್ಡೇ ಅಗತ್ತು ಗಾಂಭೀರ್ಯ ನಂಗೆ ಕಾಪಾಡ್ಕೊಂಡೈತದು. ಹಾಕಿದ ಒಳಗಡೆ ಎಲ್ಲ ಏನು ಗುರು ಈ ವೈಬ್ಸು, ಅಬ್ಬಾ ಅಲ್ಲೋಡು ಗುರು, ಅದೇನು ಗುರು ಅದು ಹೋಮ್ ಕಲೆಕ್ಷನ್ ಬಟ್ಟೆ ಅಂಗಡಿನ ಏನು ಈ ಥರ ಮಾಡವ್ರೆ ಚೌಟ್ರಿ, ಎಲ್ಲ ಜಿನಮಿನ ಚಿಕನಿಗ ಅಂತದೆ, ಜಿಂಗಿ ಚಕ್ಕ ಜಿಂಗಿ ಚಕ್ಕ ಅಂತ ಐತೆಲ್ಲ. ಏನು ನೋಡು ಗುರು ಏನೇನು ಆಗ್ಬಿಟ್ಟಿದೆ, ಬಟ್ಟೆ ಅಂಗಡಿ ಗುರು, ಏನೇನೇನೋ ಬಂದ್ಬಿಟ್ಟಿದ್ದಲ್ಲಪ್ಪ ಈ ಕಡೆ. ಏನು ಗುರು ಇಲ್ಲೇ ಒಂದು ಸಿಟಿ ಆಗ್ಬಿಟ್ಟೈತಲ್ಲ ಗುರು, ಇದೇ ಒಂದು ಸಿಟಿ ಏರಿಯಾ ಆಗ್ಬಿಟ್ಟೈತೆ, ಸಿಟಿ ಏರಿಯಾ ಆಗ್ಬಿಟ್ಟೈತೆ. ಇಲ್ಲ ನೋಡು ಇದೇನು ರಾಜನಗುಂಟೆನಾ ಏನು ಗುರು ಇದು, ಕತ್ಲಲ್ಲಿ ಬಂದ್ರಿ ಅದೇನೆ ನಿಯರ್ ಬೈ ರಾಜನಗುಂಟೆ. ಯಪ್ಪ ಈ ಕಡೆ ಬಂದೇ ಇಲ್ಲ ಬಿಡು. ಹ್ಞೂ